हाय हेलो गाइस एल्लरिगू नमस्कार वेलकम बैक टू न्यू वीडियो ना निम्म आदर्श कुमार नहीं नोड़ी आदर्श कुमार यूट्यूब चैनल ना डाउट इटकंडिल्ल कणा नम बदुकल्लि दीपावली बंदे बरुत्ते पटाकि यावंदे आगिरले अंटिसोरु नावागिरबेकु टाइटल मत्ते थंबनेल नोडिकोंडि निमगे गोत्तागिरबहुदु यस नाविवत्तु चिक्कमगळूरु इद्देवे सिरसिंत 200-300 ಕಿಲೋಮೀಟರ್ ಇರುವಂತಹ ಒರಿಜಿನಲ್ ಚಿಕ್ಕಮಗಳೂರು ಅಲ್ಲ ಇದು ಡುಪ್ಲಿಕೇಟ್ ಚಿಕ್ಕಮಗಳೂರು ಮಿನಿ ಚಿಕ್ಕಮಗಳೂರು ಅಂತಲೇ ಹೇಳಬಹುದು ಇದರ ಒರಿಜಿನಲ್ ನೇಮ್ ಹೆಸರು ಬಂದುಬಿಟ್ಟು ನಾಡಗುಳಿ ಅಂತ ಇಲ್ಲಿಂದ ಒಂದು 15 ಕಿಲೋಮೀಟರ್ಸ್ ಆಗುತ್ತೆ ಕೊಳಗಿಬಿಸ್ ಹಿಂದಗಡೆ ಗೋಳಿ ಅಂತ ಒಂದು ಕ್ರಾಸ್ ಇದೆ ಅಲ್ಲಿಂದ ನಾವು ಒಳಗಡೆ ತಗೋಬೇಕು ಅದೆಲ್ಲ ನಿಮಗೆ ಪ್ಲೇಸಸ್ ರೂಟ್ ಎಲ್ಲ ಹೇಳ್ತೇನೆ ಹೋಗ್ತಾ ಹೋಗ್ತಾ ನೋಡೋಣ ಹೇಗಿದೆ ಪ್ಲೇಸಸ್ ಅಂತ ಬನ್ನಿ ಹೋಗೋಣ ಸಿರಸಿಯಿಂದ ಸುಮಾರು 10 ಕಿಲೋಮೀಟರ್ ದೂರ ಬಂದ ಕೂಡ ನಮಗೆ ಗೋಳಿ ಕ್ರಾಸ್ ಸಿಗುತ್ತೆ ಆ ಕ್ರಾಸಿಂದ ಲೆಫ್ಟ್ ತಗೋಬೇಕು ನಾವು ಸ್ಟ್ರೇಟ್ ಹೋದ್ರೆ ಕುಮಟಾ ಬರುತ್ತೆ ನಾವು ಇಲ್ಲಿಂದ ಲೆಫ್ಟ್ ತಗೊಳ್ಳೋಣ ಒಂದು ಕ್ರಾಸ್ ಬರ್ತದೆ ನೋಡಿ ನಾಡಗುಳಿ ಅಂತ ಇಲ್ಲಿಂದ ರೈಟ್ ತಗೋಬೇಕು ಈಗ ಇಲ್ಲಿ ತನಕ ಒಂದೇ ರೋಡ್ ಮೇನ್ ರೋಡ್ ಇಂದ ಕಂಟಿನ್ಯೂ ಫಾರ್ 1 ಕಿಲೋಮೀಟರ್ ಫೈನಲಿ ನಮ್ಮ ಡೆಸ್ಟಿನೇಷನ್ ಬಂದು ರೀಚ್ ಆಗಿದೆ ಲೆಫ್ಟ್ ರೈಟ್ ಎಲ್ಲ ಹೋಗಂಗಿಲ್ಲ ಆಗ್ತದೆ ಅಲ್ಲ 2 ಕಿಲೋಮೀಟರ್ ಟ್ರೆಕ್ಕಿಂಗ್ ಟೈಪ್ ಇಲ್ಲ ಈಗ ಯಾವ ಕೊಡೆಕನಲ್ಲಿಗೂ ಕಡಿಮೆ ಇಲ್ಲಲ್ಲ ಮರೆ ಇದು ಮಸ್ತ್ ಐತೆ ಹೌದು ಅಮ್ಮ ಅಣ್ಣ ನಾನು ಇಲ್ಲ ಹಚ್ಚು ಸ್ವಲ್ಪ ಹಿಂಚಿ ಮಸ್ತ್ ಬಿಂಡ್ ಆಗ್ತದೆ ನಿಂದೆ ನೋಡಿ ಗಾಯ್ಸ್ ಫೈನಲಿ ಡೆಸ್ಟಿನೇಷನ್ ನಾ ಬಂದು ರೀಚ್ ಆಗಿದ್ದೇವೆ ನೋಡ್ತಾ ಇರಬಹುದು ನೀವು ಸುತ್ತಮುತ್ತಲು ಫುಲ್ ಗುಡ್ಡಗಾಡು ಪ್ರದೇಶ ಪ್ಲೇಸ್ ಮಾತ್ರ ಬೆಂಕಿ ಬೆಂಕಿ ಆಗಿದೆ ಮಸ್ತ್ ಆಗಿದೆ ಯಾವ ಚಿಕ್ಕಮಗಳೂರಿಗೂ ಕಡಿಮೆ ಇಲ್ಲ ಈ ಪ್ಲೇಸ್ ನಾಡಗುಳಿ ಅಂತ ನೀವು ಒಂದ ಸಲ ಬಂದಿ ನೋಡಿ ನಾ ಈಗ ಮೇಲ್ಗಡೆ ಹೋಗಿ ನಿಮಗೆ ಕಾಣಿಸ್ತೇನೆ ಒಂದ ಸಲ ವ್ಯೂಸ್ ಎಲ್ಲ ಹೇಗೆ ಕಾಣಿಸುತ್ತೆ ಅಂತ ಇಲ್ಲಿಂದನೂ ಹೋಗಬಹುದು ಹಿಂಗೆ ಮೇಲೆ ಬಾಯ್ಸ್ ಎಲ್ಲ ಈ ಕಡೆ ಈ ಗುಡ್ಡದ ಮೇಲೆ ಹತ್ತುವ ಅಂತಿದ್ದಾರೆ ಸೋ ಬನ್ನಿ ಹೋಗೋಣ ಹತ್ತಣ ಈಗ ಆಲ್ಮೋಸ್ಟ್ 500 ಮೀಟರ್ಸ್ ನಡಿಬೇಕು ಅಲ್ಲ ಮಗ ಮತ್ತೆ 1 ಕಿಲೋಮೀಟರ್ ನಡಿಬೇಕು ಅಂದಿದ್ದಲ್ಲ ಮರೆ ಎಲ್ಲ ಸೇಫ್ ಎಲ್ಲ ಅಪ್ ಅಂಡ್ ಡೌನ್ ಸೇರಿ ವಾವ್ ಮಸ್ತ್ ಇಲ್ಲಿ ಇದೇ ಒಂದು ಟಿ ಎಸ್ಟೇಟ್ ಇದ್ ಬಿಟ್ರೆ ಈ ಜಾಗ ಕಂಡು ಹಿಡಿದವ ಯಾರೇ ನಮ್ಮ ಈ ತರ ಮಸ್ತ್ ಐತೆ ನೋಡಿ ನಾವಲ್ಲಿ ಬೈಕ್ ಇಟ್ಟು ನೋಡ್ಕೊಂಡು ಮೇಲೆ ಹೋಗ್ತಾ ಇದ್ದೇವೆ ನೋಡ್ತಾ ಇರ್ಬೋದು ನೀವು ಸೀನ್ಸ್ ಎಲ್ಲ ಯಾವ ತರ ಮಸ್ತ್ ಇದೆ ಅಂತ ಟಾಪ್ ಉಂಟು ನೋಡಿ ನಾವು ಬೈಕ್ ಅಲ್ಲಿ ಇಟ್ಟು ನಡ್ಕೊಂಡು ಮೇಲ್ಗಡೆ ಬಂದಿದ್ದೇವೆ ಈಗ ಬಾಯ್ಸ್ ಎಲ್ಲ ನಡ್ಕೊಂಡು ಅಲ್ಲೋಗಿ ಸೀನ್ಸ್ ನೋಡ್ತಾ ಇದ್ದಾರೆ
ಬನ್ನಿ ಸುತ್ತಮುತ್ತಲಿರುವಂತಹ ಒಂದು ಗುಡ್ಡನ ಎಕ್ಸ್ಪ್ಲೋರ್ ಮಾಡೋಣ. ಸಿರ್ಸಿಂದ ಇಷ್ಟು ಹತ್ರ ಇಷ್ಟೆಲ್ಲ ಚಲೋ ಪ್ಲೇಸ್ ಉಂಟಂತ ನನಗೆ ನಿಜ ಗೊತ್ತಿಲ್ಲಾಗಿತ್ತು. ಸೀನ್ಸ್ ನೋಡ್ರಿ, ವಾವ್, ಮಸ್ತ್ ಬರ್ತುಂಟು. ಮೊಬೈಲಲ್ಲೂ ಮಸ್ತ್ ಬರ್ತುಂಟು, ನಿಜವಾಗ್ಲೂ ಸಾಲಿಡ್ ಕಾಣಿಸ್ತುಂಟು ಇಲ್ಲಿ ನೋಡಿ. ಇದು ಇನ್ನೊಂದು ಆ್ಯಂಗಲ್ಲು ಗುಡ್ಡದ್ದು, ಇಲ್ಲಿಂದ ಮಸ್ತ್ ಕಾಣಿಸ್ತುಂಟು. ನಾವು ಬಂದಿರೋ ಟೈಮಿಂಗು ಚಲೋ ಉಂಟ, ಈಗ ಸನ್ಸೆಟ್ ಆಗ್ತುಂಟಲ್ಲ. ಇಲ್ಲಿ ಗುಡ್ಡದ ಮೇಲೆ ಸುಮಾರು ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ ನಂತರ ಈಗ ಮತ್ತೆ ಇಲ್ಲಿಂದ ಹಿಂಗೆ ಇಳ್ಕೊಂಡು ಬೈಕ್ ಇಟ್ಟಲ್ಲಿ ಹೋಗ್ತಾ ಇದ್ದೇವೆ. ನೋಡೋಣ, ಅಲ್ಲಿಂದ ಆ ಗುಡ್ಡದ ಮೇಲೆ ಹತ್ತಲಿಕ್ಕೆ ಟ್ರೈ ಮಾಡೋಣ. ಆ ಗುಡ್ಡ ಹತ್ತಿ ಈಗ ಇಳಿದು ಮತ್ತೆ ಇನ್ನೊಂದು ಗುಡ್ಡ ಹತ್ತಾ ಇದ್ದೀವಿ. ಇಲ್ಲಿಂದ ಮತ್ತೆ ಆ ಗುಡ್ಡ ಇಳಿಯೋಣ. ನೋಡಿ ಗಾಯ್ಸ್, ಇನ್ನೊಂದು ಗುಡ್ಡಕ್ಕೆ ಹೋಗ್ತಾ ಇದ್ದೇವೆ. ಬಟ್ ಇಲ್ಲಿ ತುಂಬಾನೇ ಅಡ್ವೆಂಚರ್ ಆಗಿದೆ ಪ್ಲೇಸಸ್ ಎಲ್ಲ. ಪಕ್ಕ ಅಲ್ಲ ಇಲ್ಲಿ ಬಂದ್ ನೀನು, ಮತ್ತೆ ಎಲ್ಲರೂ ಬೇರೆ ಕಡೆ ಕರ್ಕೊಂಡು ಹೋಗುವ. ಮಾವನ್ ಮನೆ ಐತ ಇಲ್ಲಿ. ಪ್ಯಾಂಟ್ ಬೇರೆ ಹಾಕಿಲ್ಲ ಮಾರೇ. ಯಾವ ರಿಸ್ಕಿ ಇಲ್ಲಿ ಇವ ಇದು, ಅದು ಏನ್ ಶೋ ಅದು? ಟಕಾಸಿಸ್ ಕಷ್ಟ ಅಲ್ಲ, ಟಕಾಸಿಸ್ ಕಷ್ಟ ಅದ. ಅಮ್ಮ ಫಾರಿನರ್ ಜೊತೆ ಹೋಗಿದ್ದಲ್ಲ, ಮೋದಿನ ಹೋಗಿದ್ದಲ್ಲ, ಅದು ಮ್ಯಾನ್ ವರ್ಸಸ್ ವೈಲ್ಡ್. ಮ್ಯಾನ್ ವರ್ಸಸ್ ವೈಲ್ಡ್ ಇಲ್ಲಿಂದ ಈಗ ಹತ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್ ಇನ್ನೊಂದು ಗುಡ್ಡಕ್ಕೆ. ಗುಡ್ಡ ಹತ್ತಿ ಈಗ ಇಳ್ಕೊಂಡು ಬೈಕ್ ಇಟ್ಟಲ್ಲಿ ಹೋಗ್ತಾ ಇದ್ದಾವೆ. ತುಂಬ ಅಂದರೆ ತುಂಬ ಸುಸ್ತಾಗತ್ತೆ ಗುಡ್ಡ ಹತ್ತಿ ಇಳಿಯೋದು. ಹಾಗಾಯ್ ಫೈನಲಿ ಬೈಕ್ ಹತ್ರ ಬಂದಿದ್ದಾವೆ. ಇವತ್ತಂತೂ ಮಸ್ತ್ ಆಯಿತು ದಿನ. ನಿಮಗೆ ವ್ಲಾಗ್ ಇಷ್ಟ ಆಯ್ತು ಅನ್ಕೊತಾನೆ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿ ತನಕಟ್ಟಿಗೆ. ಬಾಯ್ ಬಾಯ್. ಎಲ್ಲರಿಗೂ ನನ್ನ ಒಂದು ಹಂಬಲ್ ರಿಕ್ವೆಸ್ಟ್ ಏನಪ್ಪ ಅಂದರೆ, ಇಂಥ ಒಂದು ಸುಂದರವಾದ ಪ್ಲೇಸ್ಗೆ ಬಂದಾಗ ಕಸ ಕಡ್ಡಿಗಳನ್ನು ಹಾಕಿ ಪರಿಸರವನ್ನು ನಾಶ ಮಾಡಬೇಡಿ. ಏಕೆಂದರೆ ಪರಿಸರ ನಮ್ಮೆಲ್ಲರ ಸ್ವತ್ತು, ಸೊ ಅದನ್ನು ಕಾಪಾಡಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಧನ್ಯವಾದಗಳು.